ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಇದು ಪ್ರೈಮ್ ಟೈಮ್ ನ್ಯೂಸ್ ನಾನು ಸತೀಶ್ ಆಂಜನಪ್ಪ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ತಿಂಗಳಾಯಿತು ಈ ಎರಡು ತಿಂಗಳ ಅವಧಿಯಲ್ಲೇ ಶಾಸಕರು ವರ್ಸಸ್ ಸಚಿವರು ಈ ರೀತಿಯ ಭಿನ್ನಾಭಿಪ್ರಾಯ ಶುರುವಾಯ್ತಾ ಅದು ಕೂಡ ಕಾಂಗ್ರೆಸ್ ಶಾಸಕರ ಮಧ್ಯೆಯೇ ಸಿದ್ದರಾಮಯ್ಯ ಹೇಳಿದ್ದೇನು ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಎಲ್ಲದರ ಬಗ್ಗೆ ಮಾತನಾಡಣ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕರ ಆಕ್ರೋಶ ಸಿಎಂ ಸಿದ್ದುಗೆ ಪತ್ರ ಬರೆದಿದ್ದು ನಿಜಾನ ಎರಡು ತಿಂಗಳ ಸರ್ಕಾರದಲ್ಲಿ ಭುಗಿಲೆದ್ದಿದೆಯಾ ಭಿನ್ನಮತ ಶಾಸಕ ಬಿಆರ್ ಪಾಟೀಲ್ ಹೆಸರಿನ ಪತ್ರ ಫುಲ್ ವೈರಲ್ ನಾನು ಪತ್ರವನ್ನೇ ಬರೆದಿಲ್ಲ ನಕಲಿ ಎಂದ್ರು ಎಂಎಲ್ಎ ಏನೂ ಗೊಂದಲವಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ ಲೋಕಸಭೆಗೆ ಜೆಡಿಎಸ್ ಸ್ವತಂತ್ರವಾಗಿ ಹೋರಾಟ ಪರಿಸ್ಥಿತಿ ನೋಡ್ಕೊಂಡು ಮುಂದಿನ ನಿರ್ಧಾರ ಮೈತ್ರಿ ಬಗ್ಗೆ ದೊಡ್ಡಗೌಡರಿಂದ ಮತ್ತೆ ಅಡ್ಡಗೌಡ ಮೇಲೆ ದೀಪ ಉಡುಪಿ ಕಾಲೇಜಿನ ಟಾಯ್ಲೆಟ್ ನಲ್ಲಿ ವಿಡಿಯೋ ಕೇಸ್ ಧ್ವನಿ ಎತ್ತಿದ ರಶ್ಮಿ ಕುಟುಂಬಕ್ಕೆ ಪೊಲೀಸರೇ ಕಿರುಕುಳ ಕೊಟ್ರ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಅಸ್ತ್ರ ನಟ ಯಶ್ ಕಾಣೆಯಾಗಿದ್ದಾರೆ ಹುಡ್ಕೊಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಫುಲ್ ವೈರಲ್ ರಾಕಿಂಗ್ ಸ್ಟಾರ್ ಫ್ಯಾನ್ಸ್ಗಳಿಂದಲೇ ಪೋಸ್ಟರ್ ಮಾಡಿರೋ ಸಾಧ್ಯತೆ ಎಸ್ ಮೊದಲನೇ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಸಂಚಲನ ಸೃಷ್ಟಿ ಆಗ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಭಾನುವಾರ ಮತ್ತು ಸೋಮವಾರ ಸಿಂಗಾಪುರದಲ್ಲಿ ಷಡ್ಯಂತ್ರ ಆಗ್ತಾ ಇದೆ ಸರ್ಕಾರವನ್ನ ಉರುಳಿಸೋದಿಕ್ಕೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರ ನಡುವೆ ಭಿನ್ನಮತ ಭಿನ್ನಾಭಿಪ್ರಾಯ ಸ್ಫೋಟಗೊಳ್ತಾ ಇದೆ ಎಸ್ ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಶಾಸಕರ ಬಳಿಯೇ ಲಂಚವನ್ನು ಕೇಳ್ತಾ ಇದ್ದಾರಾ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ ಸ್ವತಃ ಶಾಸಕರ ಈ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ಸಿ ಈ ವಿಚಾರವಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಸಿ ಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಿರಿ ಅಂತ ಒತ್ತಾಯವನ್ನು ಮಾಡಿದ್ದಾರೆ ಹೀಗಾಗಿ ಈಗಾಗಲೇ ಶುಗು ಗುರುವಾರ ಅಂದರೆ ಜುಲೈ ಇಪ್ಪತ್ತೇಳನೇ ತಾರೀಕು ಸಿ ಎಂ ಸಿದ್ದರಾಮಯ್ಯವರು ಕಾಂಗ್ರೆಸ್ನ ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ ಸೊ ಏನು ಯಾಕೆ ಈ ಥರ ಗಲಾಟೆ ಏನೆಲ್ಲ ಆಗ್ತಿದೆ ಅಂದರೆ ಈಗ ಸಿದ್ದರಾಮಯ್ಯವರು ಸರ್ಕಾರ ಸಚಿವ ಸಂಪುಟ ಸಹೋದ್ಯೋಗಿಗಳಿದ್ದಾರೆ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನೋದು ಆರೋಪ ಸೊ ಇದರ ಬಗ್ಗೆ ಮಾತನಾಡಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರು ಶಾಸಕರ ದೂರೇನು ಕೊಟ್ಟಿಲ್ಲ ಶಾಸಕಾಂಗ ಸಭೆ ಕರೀರಿ ಅಂತ ಕೇಳಿದ್ದಾರೆ ಹೀಗಾಗಿ ಗುರುವಾರ ಸಭೆಯನ್ನು ಕರೆದಿದ್ದೇವೆ ಕಳೆದ ವಾರ ಶಾಸಕಾಂಗ ಸಭೆ ಇತ್ತು ರಾಹುಲ್ ಗಾಂಧಿ ಬರ್ತಿದ್ದ ಕಾರಣ ಸಭೆ ಆಗಿರಲಿಲ್ಲ ಹೀಗಾಗಿ ಗುರುವಾರ ಕರೆದಿದ್ದೀವಿ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಇದೇ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇದೆಲ್ಲ ಊಹಾಪೋಹ ಯಾವುದೇ ಪತ್ರ ಬಂದಿಲ್ಲ ಶಾಸಕರು ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಎಲ್ಲ ಸುಮ್ಮನೆ ಊಹಾಪೋಹ ಅಷ್ಟೇ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ನಮ್ಮ ಐದು ಕಾರ್ಯಕ್ರಮ ಇದಾವೆ ಜನರಿಗೆ ತುಂಬ ಇಷ್ಟ ಆಗಿದೆ ಜನರಿಗೆ ತಲುಪ್ತಾ ಇದ್ದೀವಿ ಭ್ರಷ್ಟಾಚಾರ ಏನಾದರೂ ನಡೀತಾ ಇದೆಯಾ ನಮ್ಮ ಶಾಸಕರಿಗೆ ಗೈಡ್ಲೈನ್ಸ್ ಕೊಡಬೇಕು ಮಾಹಿತಿ ಕೊಡಬೇಕು ಪ್ರತಿ ಗ್ರಾಮ ಪಂಚಾಯತಿ ನಮ್ಮ ಕಾರ್ಯಕ್ರಮ ಜನರಿಗೆ ತಲುಪಬೇಕು ಈ ವಿಚಾರವಾಗಿ ಶಾಸಕರು ಮತ್ತು ಸಚಿವರ ನಾವು ಮಾತಾಡಬೇಕು ಹೀಗಾಗಿ ಕರೆದಿದ್ದೀವಿ ಶಾಸಕ ಪಕ್ಷ ಸಭೆ ಅಷ್ಟೇ ಪತ್ರ ಏನು ಬಂದಿಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೆ ಸಿ ಎಮ್ಗೆ ಪತ್ರ ಬರೆದಿದ್ದಾರು ಪತ್ರದಲ್ಲಿ ಏನಿದೆ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಈ ವಿಚಾರವಾಗಿ ಬಸವರಾಜ ರಾಯರೆಡ್ಡಿ ಶಾಸಕರು ಮಾತನಾಡಿದರೆ ಸರ್ಕಾರದ ಏನು ಬಗ್ಗೆ ನನಗೆ ಯಾವುದೇ ರೀತಿಯ ವೈಯಕ್ತಿಕ ಅಸಮಾಧಾನ ಇಲ್ಲ ಸಿದ್ದರಾಮಯ್ಯರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವರ ಕೆಲಸವನ್ನು ಮೆಚ್ಚಲೇಬೇಕು ನನ್ನ ವೈಯಕ್ತಿಕ ಆಸೆಗಳು ಬೇರೆ ಆದರೆ ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು ಅನ್ನೋದು ಶಾಸಕರ ಒತ್ತಾಯ ಆಗಿತ್ತು ಆಳಂದ ಶಾಸಕ ಬಿ ಆರ್ ಪಾಟೀಲ್ರು ಸಭೆ ಕರೀಬೇಕು ಅಂತ ಚರ್ಚೆ ಮಾಡಿದರು ಹಾಗಾಗಿ ಅದಕ್ಕೊಂದು ಸೈನ್ ಹಾಕಿದ್ವಿ ಅಷ್ಟೇ ಅದ್ರ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಯಲಬುರ್ಗ ಶಾಸಕ ಬಸವರಾಜ್ ರಾಯರೆಡ್ಡಿ ಹೇಳಿದ್ದಾರೆ ಸೊ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಪತ್ರ ಬರೆದಿರೋದು ನಿಜನಾ ಮೂವತ್ತೈದು ಜನ ಶಾಸಕರು ಪತ್ರವನ್ನು ಬರೆದಿದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮೂವತ್ತರಿಂದ ಮೂವತ್ತೈದು ಜನ ಶಾಸಕರು ಈ ಪತ್ರಕ್ಕೆ ಸಹಿ ಹಾಕಿದ್ದಾರಾ ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರು ಮತ್ತು ಶಾಸಕರ ನಡುವಿನ ಹೊಂದಾಣಿಕೆ ಇಲ್ವಾ ಶಾಸಕರು ವರ್ಗಾವಣೆ ವಿಚಾರವಾಗಿ ಬೇಜಾರಾಗಿದ್ದಾರಾ ಶಾಸಕರ ಗಮನಕ್ಕೆ ಬಾರದೇನೆ ಕೆಲವೊಂದಿಷ್ಟು ವರ್ಗಾವಣೆ ಆಗಿದೆ ಅನ್ನೋದು ಶಾಸಕರ ಆರೋಪ ಸಚಿವರು ತಮಗೆ ಇಷ್ಟ ಬಂದಂತೆ ಆರ ಈ ವರ್ಗಾವಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದೆಲ್ಲ ಆರೋಪಗಳು ಈ ಒಂದು ಪಥದಲ್ಲಿ ಇದ್ದಾವೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸಹಜವಾಗಿ ಬಿ ಜೆ ಪಿಗರು ಇದನ್ನ ಕಾಲೆಳೆದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಎಲ್ಲವೂ ಸರಿ ಇಲ್ಲ ದಿನಕ್ಕೊಂದು ಹೇಳಿಕೆ ಬರ್ತಾ ಇದೆ ಅವರವರ ನಡುವೆನೇ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಇದು ತುಂಬ ದಿನ ಉಳಿಯಲ್ಲ ಸರ್ಕಾರ ಅಂತ ಸಿ ಎಮ್ ಮಾಜಿ ಸಿ ಎಮ್ ಬಸವರಾಜ್ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಈ ನಾವು ಮುಂದಿನ ಹೋಗೋಣ ಹಾಗಿದ್ರೆ ಈ ಪತ್ರ ಈಗೇನು ವೈರಲ್ ಆಗಿದೆ ಪತ್ರ ಪತ್ರ ಬರೆದಿದ್ದು ಯಾರು ಆಗಿದ್ರೆ ಆ ಪತ್ರದಲ್ಲಿ ಏನಿದೆ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಇದಕ್ಕೂ ಕೂಡ ಈ ಪತ್ರವನ್ನು ಬರೆದ್ರೆ ಅದನ್ನು ನೋಡೋದಾದರೆ ಎಸ್ ಒಂದು ಪತ್ರ ತುಂಬ ವೈರಲ್ ಆಗ್ತಾ ಇದೆ ಈ ಪತ್ರವನ್ನು ಆಳಂದ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ರು ಬರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಸೊ ಏನಿದೆ ಆ ಪತ್ರದಲ್ಲಿ ಅನ್ನೋದನ್ನು ನೋಡೋದಾದರೆ ಜನರ ವಿಶ್ವಾಸ ಭರವಸೆ ಹಾಗೂ ಅವರ ಪ್ರೀತಿಯಿಂದ ನಾವು ಶಾಸಕರಾಗಿ ಆಯ್ಕೆಯಾಗಿದ್ದೇವೆ ಆದರೆ ನಮ್ಮನ್ನು ಆರಿಸಿಕೊಳ್ಳಿದ ಜನರ ವಿಶ್ವಾಸಕ್ಕೆ ತಕ್ಕಂತೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ ಇಪ್ಪತ್ತಕ್ಕೂ ಹೆಚ್ಚು ಸಚಿವರಿಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ನೀಡುವಂತೆ ಮನವಿ ಮಾಡಿದರೂ ಕೂಡ ಸ್ಪಂದಿಸ್ತಾ ಇಲ್ಲ ಇದರಿಂದ ಜನರ ಆಶೋತ್ತರ ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಶಾಸಕರು ಬರೆದಿದ್ದಾರೆ ಅನ್ನೋದು ಚರ್ಚೆ ಸದ್ಯಕ್ಕೆ ಆ ಪತ್ರ ವೈರಲ್ ಆಗ್ತಾಯಿದೆ ಇನ್ನೂ ಮುಂದುವರೆದು ಮೂರನೇ ವ್ಯಕ್ತಿ ಮೂಲಕ ಹಣಕ್ಕೆ ಬೇಡಿಕೆ ಇಡ್ತಾರೆ ತುಂಬ ಇಂಪಾರ್ಟೆಂಟ್ ಅಲ್ಲದೆ ಅನುದಾನ ಬಿಡುಗಡೆ ಮಾಡೋದಕ್ಕೂ ಕೂಡ ಸಚಿವರು ಮೂರನೇ ವ್ಯಕ್ತಿ ಮೂಲಕ ಹಣಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಸ್ಥಳೀಯ ಶಾಸಕರು ನಾವೇ ಆಗಿದ್ದರೂ ಕೂಡ ಅನುದಾನಕ್ಕಾಗಿ ಮೂರನೇ ವ್ಯಕ್ತಿಯ ಮೊರೆ ಹೋಗಬೇಕಾಗಿರೋದು ಅತ್ಯಂತ ಬೇಸರದ ಸಂಗತಿ ಅಂತ ಬಿ ಆರ್ ಪಾಟೀಲ್ ಆರೋಪ ಮಾಡಿದ್ದಾರೆ ಅನ್ನೋದು ಈ ಪಾತ್ರದಲ್ಲಿದೆ ಆಮೇಲೆ ಇದೆಲ್ಲದ ಇದೆಲ್ಲ ಇದಿಷ್ಟೇ ಅಲ್ಲದೆ ಸಚಿವರು ನಮಗೆ ಬೇಕಾದ ಅಧಿಕಾರಿಗಳಿಗೆ ಮಣೆ ಹಾಕಿದ್ದಾರೆ ತಮಗೆ ಬೇಕಾದವರಿಗೆ ಸ್ವ ಸ್ವಜನ ಪಕ್ಷ ಮಾಡ್ತಾ ಇದ್ದಾರೆ ನಮ್ಮ ಯಾವುದೇ ವರ್ಗಾವಣೆ ಶಿಫಾರಸು ಪತ್ರಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ ಇದರಿಂದಾಗಿ ಯಾವ ಅಧಿಕಾರಿಯೂ ನಮ್ಮ ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ ನಮ್ಮ ಮಾತಿಗೆ ಬೆಲೆ ಕೂಡ ಕೊಡ್ತಾ ಇಲ್ಲ ಆದ್ದರಿಂದ ತಾವು ತಕ್ಷಣವೇ ಹದೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಸಿ ಎಂ ಸಿದ್ದರಾಮಯ್ಯನವರಿಗೆ ಈ ಪತ್ರದಲ್ಲಿ ಬರೆದಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇದು ತುಂಬ ವೈರಲ್ ಆಗಿದೆ ಆದರೆ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದು ನಾನು ಯಾವುದೇ ಪತ್ರವನ್ನು ಬರೆದಿಲ್ಲ ನನ್ನ ಹೆಸರಲ್ಲಿ ಏನು ಓಡಾಡ್ತಾ ಇದೆ ಪತ್ರ ವೈರಲ್ ಆಗಿದೆ ಲೆಟ್ರರ್ ಹೆಡ್ನಲ್ಲಿ ಅದು ನಕಲಿ ಪತ್ರ ಅಂತ ಶಾಸಕ ಬಿ ಆರ್ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಒಂದು ವೇಳೆ ಈ ಪತ್ರ ನಿಜಾನೇ ಆಗಿದ್ದರೆ ಬಿ ಆರ್ ಪಾಟೀಲ್ರೇ ಬರೆದಿದ್ರೆ ಸೊ ಮೂರನೇ ವ್ಯಕ್ತಿ ಮುಖಾಂತರ ಹಣಕ್ಕೆ ಬೇಡಿಕೆ ಅಂದರೆ ಸಚಿವರು ಶಾಸಕರಿಂದ ಲಂಚವನ್ನು ಪಡಿತಾ ಇದ್ದಾರಾ ಆಗಿದ್ರೆ ಶಾಸಕರ ಮಾತಿಗೆ ಬೆಲೆ ಇಲ್ವ ಆಗಿದ್ರೆ ವರ್ಗಾವಣೆ ಈ ಹಿಂದೆ ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಒಂದು ಪ ಹೇಳಿಕೆಯನ್ನು ಕೊಟ್ಟಿದ್ದರು ಶಾಸಕರ ಶಿಫಾರಸಿನ ಪತ್ರಕ್ಕೂ ಕೂಡ ಯಾವುದೇ ರೀತಿ ಕಿಮ್ಮಕ್ಕಿಲ್ಲ ಮೂವತ್ತು ಲಕ್ಷ ತಗೊಂಬನ್ನಿ ಅಂತ ಕೇಳ್ತಾ ಇದ್ದಾರೆ ಸಿ ಎಮ್ ಆಫೀಸು ಅಂತ ಬಹುಶಃ ಅದಕ್ಕೆ ಸಿಂಕ್ ಇದೆ ಇದು ಶಾಸಕರ ಶಿಫಾರಸು ಪತ್ರಗಳಿಗೆ ಮಾನ್ಯತೆಯೇ ಇಲ್ಲ ಇಷ್ಟ ಬಂದಂತೆ ತಮ್ಗೆ ಇಷ್ಟ ಬಂದವ್ರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಹಾಕಿದ್ದಾರೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಧಿಕಾರಿಗಳು ನಾವು ಹೆಂಗೆ ಕೆಲಸ ಮಾಡಿಸೋದು ಇದೆಲ್ಲವೂ ಇದೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಗಂಭೀರವಾದ ವಿಚಾರ ಬಟ್ ಬಿ ಆರ್ ಪಾಟೀಲ್ ನಾನು ಹೇಳಿಲ್ಲ ನಾನು ಬರೆದಿಲ್ಲ ಪತ್ರ ನಕಲಿ ಅಂತ ಹೇಳ್ತಿದ್ದಾರೆ ಬಟ್ ಬಸವರಾಜ್ ರಾಯರೆಡ್ಡಿ ಅವರು ಬಿ ಆರ್ ಪಾಟೀಲ್ ಪತ್ರ ಬರೆದಿದ್ರು ಅದಕ್ಕೆ ನಾವು ಸಹಿ ಹಾಕಿದ್ವಿ ಅಂತ ಅವರೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ ಆಗ್ತಾ ಇದೆ ಹಾಗಿದ್ರೆ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜ್ಯ ಕಾಂಗ್ರೆಸ್ ಶಾಸಕರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಸಿಎಂ ಸಾಹೇಬರು ಇದಕ್ಕೆ ಉತ್ತರ ಕೊಡಬೇಕು ಏನಾಗ್ತಾ ಇದೆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಿದೆಯಾ ಅಥವಾ ನಿಜಕ್ಕೂ ಕೂಡ ಲಂಚ ಅವತಾರ ಜಾಸ್ತಿ ಆಗ್ತಾ ಇದೆಯಾ ವರ್ಗಾವಣೆ ದಂಧೆ ಆಗ್ತಾ ಇದೆಯಾ ಏನಾಗ್ತಾ ಇದೆ ಇವೇನು ಹೇಳ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಎಸ್ ಈ ಮುಂದಿನ ಸುದ್ದಿಗೆ ಹೋಗೋಣ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗುತ್ತಾ ಆಗಲ್ವ ಸದ್ಯ ಮಿಲಿಯನ್ ಡಾಲರ್ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಈ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ಮಾತಾಡಬೇಕು ಮಾಡಿ ಕೆಲವೊಂದು ವಿಚಾರವನ್ನು ಮಾತನಾಡಿದರು ಆಗುತ್ತಾ ಇಲ್ವಾ ಮೈತ್ರಿ ವಿಚಾರ ಇದರ ಬಗ್ಗೆ ಮಾತನಾಡಿ ಅಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜೆ ಡಿ ಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಆದರೆ ಒಂದು ವೇಳೆ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ದೇವೇಗೌಡರು ಹೇಳಿದ್ರು ಆ ಮುಖಾಂತರ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ರೀತಿ ಸಸ್ಪೆನ್ಸನ್ನು ಇನ್ನೂ ಉಳಿಸಿದ್ದಾರೆ ಸದ್ಯಕ್ಕೆ ನಾವು ಸ್ವತಂತ್ರವಾಗಿ ಹೋಗ್ತೀವಿ ಅಂತ ಹೇಳಿದ್ದಾರೆ ಬಟ್ ಆದಾಗೂ ಕೂಡ ಪರಿಸ್ಥಿತಿ ನೋಡಿಕೊಂಡು ನಾವು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಪಕ್ಷ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಿದ್ರೆ ಮೈತ್ರಿ ಆಗಬಹುದಾ ವೆಯ್ಟ್ ಮಾಡೋಣ ಮತ್ತು ಇದಕ್ಕೂ ಇನ್ನೂ ಮುಂದುವರಿಸಿ ಸಾಕಷ್ಟು ವಿಚಾರವನ್ನು ಮಾತಾಡಿದರು ದೇವೇಗೌಡರು ನಾನು ಮಾಜಿ ನಾನು ಪ್ರಧಾನಿ ಆಗಿದೆ ನನ್ನ ನಾನು ಸಿ ಎಮ್ ಆಗಿದೆ ಕುಮಾರಸ್ವಾಮಿ ಸಿ ಎಮ್ ಆಗಿದ್ದರು ಈಗ ಪಕ್ಷ ಹತ್ತೊಂಬತ್ತು ಜನ ಶಾಸಕರಿದ್ದಾರೆ ಏಳು ಜನ ಎಮ್ ಎಲ್ ಸಿಗಳಿದ್ದಾರೆ ಒಬ್ಬರು ಸಂಸದರಿದ್ದಾರೆ ಸೊ ಪಕ್ಷ ಏನಾಯಿತು ಪಕ್ಷ ನಾಶ ಆಗ್ಬಿಡುತ್ತೆ ಜೆ ಡಿ ಎಸ್ ಕತೆ ಮುಗೀತು ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯವರು ನೈತಿಕತೆ ಇದೆಯಾ ಸಿದ್ದರಾಮಯ್ಯವ್ರು ಮಾತಾಡೋಕ್ಕೆ ನೈತಿಕತೆ ಇದೆಯಾ ಅಂತ ಆಕ್ರೋಶವನ್ನು ಯಾರು ವ್ಯಕ್ತಪಡಿಸಿದ್ರು ಜೊತೆಗೆ ಜಿ ಟಿ ದೇವೇಗೌಡರ ಅಧ್ಯಕ್ಷತೆ ಒಂದು ಕಮಿಟಿಯನ್ನು ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಕಾರ್ಯಕ್ರಮ ರೂಪಿಸಿ ಪಕ್ಷ ಸಂಘಟನೆಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾವು ಮಾಡ್ತೀವಿ ಅಂತ ದೇವೇಗೌಡರು ಹೇಳಿದರು ಇನ್ನು ಕಾಂಗ್ರೆಸ್ಗೆ ಸಮಯ ಬಂದಾಗ ಮಾತ್ರ ಸೆಕ್ಯುಲರ್ ಅರ್ಥ ಆಗುತ್ತೆ ಧರ್ಮ ಅಂತ ಬಂದಾಗ ನೋ ಸೆಕ್ಯುಲರ್ ಅನ್ನುತ್ತೆ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಜನತಾ ಪಕ್ಷ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಇತರ ಸರ್ಕಾರ ಅದು ಆಗ ಹದಿನೆಂಟು ಜನ ಬಿ ಜೆ ಪಿಗರು ಎಂಟು ಜನ ಕಮ್ಯುನಿಸ್ಟರು ಐದು ಜನ ಪಕ್ಷೇತರು ಸೇರಿ ಮೊದಲ ಬಾರಿಗೆ ಕಾಂಗ್ರೆಸ್ ಇತರ ಸರ್ಕಾರ ರಚನೆ ಆಯಿತು ಆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕಾವಲು ಸಮಿತಿಯ ಅಧ್ಯಕ್ಷರು ಆಗಿದ್ದರು ಅನ್ನೋದನ್ನು ಹೇಳಿದರು ಇದೇ ವೇಳೆ ಜಿ ಡಿ ದೇವೇಗೌಡರು ಮಾತಾಡಿದರು ಮಾತಾ ಅವರು ಮಾತಾಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದರು ಸಿಂಗಾಪುರದಲ್ಲಿ ಆಪರೇಷನ್ ಆಗ್ತಾ ಇದೆ ಅಂತ ಹೇಳಿದ್ದೆಲ್ಲ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಮ್ಮ ಹತ್ರ ಬರೀ ಹತ್ತೊಂಬತ್ತು ಜನ ಶಾಸಕರು ಹತ್ತ ಶಾಸಕರು ಬಿ ಜೆ ಪಿಗೆಲ್ಲ ಹೋಗಿ ಸರ್ಕಾರ ರಚನೆ ಮಾಡೋಕ್ಕಾಗುತ್ತೆ ಆಗಲ್ಲ ಅಂತ ಹೇಳಿದರು ಒಟ್ನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಸಚಿವರು ಜಿ ಟಿ ದೇವೇಗೌಡರು ಇಬ್ಬರು ಕೂಡ ಸರ್ಕಾರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು ಎಸ್ ಇಲ್ಲ ಮುಂದಿನ ಸುದ್ದಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ರಾಜ್ಯ ಮತ್ತು ದೇಶಾದ್ಯಂತ ಈ ಒಂದು ವಿಚಾರ ಚರ್ಚೆ ಆಗ್ತಾಯಿದೆ ರಾಜ್ಯದ ಸುದ್ದಿ ಮತ್ತು ದೇಶದಂತೆ ಚರ್ಚೆ ಆಗ್ತಾ ಇದೆ ಏನಪ್ಪ ಅಂದರೆ ಉಡುಪಿ ಜಿಲ್ಲೆಯ ಖಾಸಗಿ ಕಾಲೇಜೊಂದರಲ್ಲಿ ಮೂವರು ಮುಸ್ಲಿಮ್ ವಿದ್ಯಾರ್ಥಿನಿಯರು ಮಹಿಳೆಯರ ಶೌಚಾಲಯದಲ್ಲಿ ಒಂದು ಕ್ಯಾಮ್ರಾವನ್ನು ಇಟ್ಟು ಹಿಂದೂ ವಿದ್ಯಾರ್ಥಿಗಳ ಖಾಸಗಿ ವಿಡಿಯೋಗಳನ್ನು ಶೂಟ್ ಮಾಡ್ತಾ ಇದ್ದರು ಅನ್ನೋದು ಅವರ ಮೇಲಿನ ಆರೋಪ ಈ ಒಂದು ಕೇಸ್ ಈಗ ರಾಜಕಾರಣದ ತಿರುವನ್ನ ಪಡ್ಕೊಳ್ತಾ ಇದೆ ಎಸ್ ಕಾಲೇಜ್ ಆಡಳಿತ ಮಂಡಳಿ ಆ ಮೂವರು ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಅಮಾನತುಗೊಳಿಸಿ ಪೊಲೀಸರಿಗೆ ದೂರು ಕೊಡದೆ ಇತ್ಯರ್ಥ ಮಾಡೋದಕ್ಕೆ ಮುಂದಾಗಿತ್ತು ಆದರೆ ಈ ಬಗ್ಗೆ ದನಿ ಎತ್ತಲು ಮುಂದಾಗಿದ್ದ ರಶ್ಮಿ ಅನ್ನೋ ಯುವತಿಯರಿಗೆ ಪೊಲೀಸರು ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ ಶೌಚಾಲಯದಲ್ಲಿ ವಿದ್ಯಾರ್ಥಿನಿಯರು ಹಿಂದೂ ಯುವತಿಯರ ವಿಡಿಯೋ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಡನ್ನ ಆಕ್ಸ್ಫರ್ಡ್ ವಿವಿಯಲ್ಲಿ ಮಾಜಿ ವಿದ್ಯಾರ್ಥಿ ಆಗಿದ್ದಂತಹ ವಿದ್ಯಾರ್ಥಿ ನಾಯಕಿ ರಶ್ಮಿ ಸಾವಂತ್ ಒಂದು ಟ್ವೀಟ್ ಮಾಡಿದರು ನಾನು ಉಡುಪಿ ಮೂಲದವಳಾಗಿದ್ದು ಉಡುಪಿಯಲ್ಲಿ ನಡೆದ ಈ ಘಟನೆ ಬಗ್ಗೆ ಯಾಕೆ ಯಾರೂ ಮಾತಾಡ್ತಾ ಇಲ್ಲ ಅಂತ ಬೇಸರವನ್ನು ಅವರು ಹಾಕಿದರು ಮುಸ್ಲಿಂ ಹುಡುಗಿಯರು ಹಿಂದೂ ಹುಡುಗಿಯರ ವಿಡಿಯೋ ಮಾಡಲು ಕ್ಯಾಮ್ರಾ ಇರಿಸಿದ್ದಾರೆ ಬಳಿಕ ವಿಡಿಯೋಗಳನ್ನು ತಮ್ಮ ಸಮುದಾಯದಲ್ಲಿ ಹಂಚ್ಕೊಂಡಿದ್ದಾರೆ ಅಂತ ರಶ್ಮಿ ತಮ್ಮ ಟ್ವೀಟ್ನಲ್ಲಿ ಆರೋಪವನ್ನು ಮಾಡಿದರು ಈ ಟ್ವೀಟ್ ಬಳಿಕ ತುಂಬ ವೈರಲ್ ಆಗಿತ್ತು ಟ್ವೀಟ್ನ ಸತ್ಯಾಂಶ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಕೆ ಮಲ್ಪೆ ಮಣಿಪಾಲ ಪೊಲೀಸರು ಆಕೆ ಮನೆಗೆ ಹೋಗಿ ತಂದೆ ತಾಯಿಯನ್ನು ವಿಚಾರಣೆ ಕೂಡ ಮಾಡಿದರು ಇದೀಗ ಪೊಲೀಸರ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಆಕೆಯ ಹಾಗೂ ಆಕೆಯ ಪೋಷಕರಿಗೆ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದು ಬಿ ಜೆ ಪಿಗರ ಹಾಗೂ ಅವರ ಬೆಂಬಲಿಗರ ಆರೋಪ ಇದೀಗ ಬಿ ಜೆ ಪಿ ನಾಯಕರು ಇದರ ಎನ್ಕ್ಯಾಶ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರ್ತಕ್ಕಂಥ ಬಿ ಜೆ ಪಿ ಅಧ್ಯಕ್ಷ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರವನ್ನು ತರಟೆಗೆ ತೆಗೆದುಕೊಂಡಿದ್ದಾರೆ ಯತ್ನಾಳ್ ಈ ವಿಚಾರವನ್ನು ಟ್ವೀಟ್ ಮಾಡಿದ್ದು ಜಿಹಾದಿ ಮನಸ್ಥಿತಿಯ ವಿರುದ್ಧ ನಮ್ಮ ಹೋರಾಟ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ರಾಜ್ಯಾದ್ಯಂತ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಇನ್ನು ಕಟೀಲ್ ಟ್ವೀಟ್ ಮಾಡಿದ್ದು ಉಡುಪಿ ನಮ್ಮ ಶಾಸಕರಾದ ಯಶ್ವಾಲ್ ಸುವರ್ಣ ಮತ್ತು ರಶ್ಮಿ ಸಾವಂತ್ ಅವರ ಮನೆಯವರನ್ನು ಭೇಟಿಯಾಗಿದ್ದಾರೆ ಅವರ ಕುಟುಂಬದ ಜೊತೆ ನಾವು ಇದ್ದೇವೆ ರಶ್ಮಿ ಸಾವಂತ್ ಮತ್ತು ಶಪಾಲಿ ವೈದ್ಯ ಅವರು ಯಾವ ಕಾರಣಕ್ಕೂ ಧೈರ್ಯಗೆಡುವ ಅಗತ್ಯ ಇಲ್ಲ ನಿಮ್ಮ ಬೆನ್ನಿಗೆ ನಾವು ಇದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಬಿ ಜೆ ಪಿ ಯುವ ಮೋರ್ಚಾ ಜೊತೆಗೆ ಮಹಿಳಾ ಮೋರ್ಚಾ ಇದೇ ಜುಲೈ ಇಪ್ಪತ್ತೇಳನೇ ತಾರೀಕು ರಾಜ್ಯಾದ್ಯಂತ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಈ ಒಂದು ಪೊಲೀಸ್ ಬಳಕೆ ಮಾಡಿ ರಶ್ಮಿ ಅವ್ರಿಗೇನು ಕಿರುಕುಳ ಕೊಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಮೂರು ಜನ ವಿದ್ಯಾರ್ಥಿ ನೀರನ್ನು ಮುಸ್ಲಿಂ ವಿದ್ಯಾರ್ಥಿನ ಅರೆಸ್ಟ್ ಮಾಡಬೇಕು ಅಂತ ಬಿ ಜೆ ಪಿ ಒತ್ತಾಯಿಸಿದೆ ಬಿ ಜೆ ಪಿ ಎಮ್ ಎಲ್ ಸಿ ರವಿ ರವಿಕುಮಾರ್ ಈ ಬಗ್ಗೆ ಬಿ ಜೆ ಪಿ ಕಚೇರಿಯಲ್ಲಿ ಮಾತನಾಡಿ ನಾ ಅರೆಸ್ಟ್ ಮಾಡಬೇಕು ಅಂದರು ಜೊತೆಗೆ ಇಪ್ಪತ್ತ ಏಳನೇ ತಾರೀಕು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು ಸಾಕಷ್ಟು ಚರ್ಚೆ ಆಗ್ತಾಯಿದೆ ಒಂದು ವೇಳೆ ಇದು ನಿಜಾನೇ ಆಗಿದ್ದರೆ ಪ್ರಕರಣ ಗಂಭೀರ ನಿಜಕ್ಕೂ ಕೂಡ ಇದ್ದರೂ ತನಿಖೆ ಆಗಬೇಕು ರಶ್ಮಿ ಅವರು ಟ್ವೀಟ್ ಮಾಡಿರ್ಬೋದು ದನಿ ಎತ್ತಿದ್ದಾರೆ ಅದು ಯಾವುದೇ ಸಮುದಾಯ ಆಗಿರ್ಬೋದು ಯಾರೇ ಆಗಿರ್ಬೋದು ವಿಡಿಯೋ ಮಾಡಿದ್ದು ತಪ್ಪು ಅಪರಾಧ ಅದಕ್ಕೇನು ಬೇಕೋ ಅದು ಕ್ರಮವನ್ನು ಪೊಲೀಸರು ನಿಷ್ಪಕ್ಷಪಾತವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರ್ತಕ್ಕಂಥ ಬಹು ದೊಡ್ಡ ಆರೋಪ ಮುಸ್ಲಿಮ್ಗೆ ಫೇವರಾಗಿರುತ್ತೆ ಅಂತ ಅದನ್ನು ಮತ್ತೆ ಮತ್ತೆ ಪದೇ 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 ಫೇವರ್ ಪ್ರೂವ್ ಆಗ್ತಾಯಿದೆ ಇದೆ ಕೆಲವೊಂದಿಷ್ಟು ಕೇಸುಗಳಲ್ಲಿ ಅನ್ನೋದು ಯಾಕಂದರೆ ಲಾಸ್ಟ್ ಟೈಮು ಶಂಕಿತ ಉಗ್ರ ಅರೆಸ್ಟ್ ಆದಾಗ ಅವರು ಇನ್ನೂ ಉಗ್ರರ ಇಲ್ಲವಾ ಅಂತ ಗೊತ್ತಾಗಬೇಕು ಅಂತ ಹೇಳಿದರು ಈಗಲೇ ಉಗ್ರರು ಅಂತ ಹೇಳೋಕ್ಕಾಗಲ್ಲ ಅಂತ ಸ್ವತಃ ಹೋಮ್ ಮಿನಿಸ್ಟ್ರ್ ಹೇಳಿದರು ಈ ರೀತಿಯ ಹೇಳಿಕೆಗಳು ಸರ್ಕಾರಕ್ಕೆ ಬಹುದೊಡ್ಡ ಕೆಟ್ಟ ಹೆಸರನ್ನು ತರುತ್ತೆ ಅವರ ಮೇಲೆ ಮತ್ತಷ್ಟು ಸಂಶಯವನ್ನು ಉಂಟು ಮಾಡುತ್ತೆ ಈ ಕೇಸಲ್ಲೂ ಕೂಡ ಆ ರೀತಿಯ ಸಂ ಸಂಶಯ ಬರ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸರ್ಕಾರ ಯಾವುದೇ ಸಮುದಾಯ ಆಗಿರಲಿ ವಿಡಿಯೋ ಮಾಡಿದ್ದು ನಿಜ ಆಗಿದರೆ ಅವರನ್ನು ಅರೆಸ್ಟ್ ಮಾಡಬೇಕು ಯಾವುದೇ ಸಮುದಾಯ ಆಗಲಿ ವಿಡಿಯೋ ಮಾಡಿ ತಪ್ಪು ನೋಡೋಣ ಸರ್ಕಾರ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಎಸ್ ಸಿ ಮುಂದಿನ ಸುದ್ದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಜಿ ಸಿ ಎಮ್ ಬಸವರಾಜ್ ಬೊಮ್ಮಾಯಿ ಅವರ ತವರು ಜಿಲ್ಲೆ ಹಾವೇರಿ ಜಿಲ್ಲೆಗೆ ಹೋಗಿದ್ರು ಇವತ್ತು ಫುಲ್ ಏನು ಸಭೆ ಮಾಡಿದ್ದೇ ಮಾಡಿದ್ದು ಜೊತೆಗೆ ಫುಲ್ ಕ್ಲಾಸ್ ಎಲ್ಲರಿಗೂ ತರಾಟಾಗೆ ತೆಗೆದುಕೊಂಡ್ರು ಸಿ ಎಮ್ ಸಿದ್ದರಾಮಯ್ಯವರು ಜಿಲ್ಲಾಸ್ಪತ್ರೆಗೆ ದಿಢೀರ್ ಅಂತ ಭೇಟಿ ಕೊಟ್ಟರು ಅಲ್ಲಿ ಸಿಕ್ಕಾಪಟ್ಟೆ ಅವ್ಯವಸ್ಥೆ ಇತ್ತು ಕೆಂಡಾಮಂಡಲರಾದರು ಸಿ ಎಮ್ ಸು ಸಿದ್ದರಾಮಯ್ಯವರು ಜಿಲ್ಲಾಸ್ಪತ್ರೆ ಮಕ್ಕಳ ವಾರ್ಡ್ ತಾಯಂದಿರ ವಾರ್ಡ್ ಸೇರಿದಂತೆ ಬಹುತೇಕ ವಾರ್ಡ್ಗಳು ಮಳೆಯಿಂದ ಸೋರ್ತಾ ಇದ್ದು ರೋಗಿಗಳಿಗೆ ತೀವ್ರ ಸಮಸ್ಯೆ ಆಗ್ತಾ ಇತ್ತು ಹೀಗಾಗಿ ಪರಿಶೀಲನೆಗೆ ಹೋಗಿದರು ಈ ವೇಳೆ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಮಾತಾಡಿಸಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಸಿ ಎಂ ತಿಳ್ಕೊಂಡ್ರು ಬಳಿಕ ಜಿಲ್ಲಾಸ್ಪತ್ರೆಯ ಸರ್ಜನ್ ವೈದ್ಯಾಧಿಕಾರಿಗಳು ಹೆಲ್ತ್ ಇಂಜಿನಿಯರ್ ಸೇರಿದಂತೆ ಎಲ್ಲರನ್ನು ಕೂಡ ತರಾಟೆಗೆ ತೆಗೆದುಕೊಂಡ್ರು ಸ್ಥಳದಲ್ಲಿ ಆರೋಗ್ಯ ಇಲಾಖೆ ಮುಖ್ಯ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರಿಗೆ ಫೋನ್ ಮಾಡಿ ಮುಖ್ಯ ಇಂಜಿನಿಯರ್ ಮಂಜುನಾಥ್ ಅವರನ್ನು ತಕ್ಷಣ ಅಮಾನತ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟರು ಮಕ್ಕಳ ವಾರ್ಡ್ ತುರ್ತು ಚಿಕಿತ್ಸಾ ವಾರ್ಡ್ ತಾಯಂದಿರ ವಾರ್ಡ್ ಸೇರಿದಂತೆ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಮಳೆಯಿಂದ ಸೋರಿಸಿರ್ತಕ್ಕಂಥ ಗೋಡೆ ಚಾವಣಿ ಕಂಡು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸಿ ಎಂ ರೋಗಿಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡದೆ ಅವರ ವಾರ್ಡಿನ ಮೇಲ್ಭಾಗ ಹೇಗೆ ಕಟ್ಟಡ ಕಾಮಗಾರಿ ನಡೆಸಿದ್ದೀರಿ ಅಂತ ಸ್ಥಳದಲ್ಲೇ ಇದ್ದ ಜಿಲ್ಲಾ ಏನು ಶಸ್ತ್ರಚಿಕಿತ್ಸಕ ಜೊತೆಗೆ ಇಂಜಿನಿಯರನ್ನು ತರಾಟೆಗೆ ತೆಗೆದುಕೊಂಡರು ಸಿ ಎಂ ಸಿದ್ದರಾಮಯ್ಯರು ನಾಲ್ಕು ದಿನಗಳಲ್ಲಿ ಮಳೆ ಸೋರಿಕೆ ತಡೆಗಟ್ಟಬೇಕು ಅಂತ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗನ್ನು ಕೊಟ್ಟರು ಮತ್ತೊಂದು ಕಡೆ ಹಾವೇರಿ ಜಿಲ್ಲೆಯ ಮಾನವ ಅಭಿವೃದ್ಧಿ ಸೂಚ್ಯಂಕ ಉದ್ಯೋಗ ಸೃಷ್ಟಿ ಸೇರಿದಂತೆ ಎಲ್ಲ ವಿಚಾರದಲ್ಲೂ ಕೂಡ ಹಿಂದೆ ಉಳಿದಿದೆ ಯಾಕೆ ಅಂತ ಕೆ ಡಿ ಪಿ ಸಭೆಯಲ್ಲಿ ಸಿದ್ದರಾಮಯ್ಯನ ಪ್ರಶ್ನೆಯನ್ನು ಮಾಡಿದ್ರು ಈ ವೇಳೆ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿಯವರನ್ನು ಏಕವಚನದಲ್ಲೇ ಸಿ ಎಂ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡ್ರು ಯಾಕೆ ಎಲ್ಲ ವಿಚಾರದಲ್ಲೂ ಹಾವೇರಿ ಜಿಲ್ಲೆ ಹಿಂದುಳಿದಿದೆ ನೀನು ಇಷ್ಟು ದಿನದಿಂದ ಎಷ್ಟು ದಿನದಿಂದ ಇದೆಯಪ್ಪ ಇಲ್ಲಿ ಜಿಲ್ಲಾಧಿಕಾರಿಯನ್ನು ಪ್ರಶ್ನೆ ಮಾಡ್ರು ಇದಕ್ಕೆ ಜಿಲ್ಲೆಗೆ ಬಂದು ಎಂಟು ತಿಂಗಳಾಗಿದೆ ಅಂತ ಡಿ ಸಿ ಉತ್ತರವನ್ನು ಕೊಟ್ಟರು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಹಾವೇರಿ ಹಿಂದೆ ಇದೆ ಉದ್ಯೋಗ ಸೃಷ್ಟಿಯಲ್ಲಿ ಹಾವೇರಿ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಉದ್ಯೋಗ ಸೃಷ್ಟಿ ಮಾಡಲು ಏನು ಮಾಡ್ತಾ ಇದೆಯಾ ಅಂತ ಸಿದ್ದರಾಮಯ್ಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯ ಮಾತಿಗೆ ಸಂಪೂರ್ಣ ಮಾಹಿತಿ ನೀಡಲು ಜಿಲ್ಲಾಧಿಕಾರಿ ಪರದಾಡಿದ್ರು ಈ ವೇಳೆ ಕಥೆಯೆಲ್ಲ ಬೇಡ ನೀನು ಬಂದಾಗಿನಿಂದ ಎಷ್ಟು ಅಭಿವೃದ್ಧಿ ಆಗಿದೆ ಏಳು ಉದ್ಯೋಗ ಸೃಷ್ಟಿಯಲ್ಲಿ ನೀವು ಕಂಪ್ಲೀಟ್ ಏನು ಆಗಿ ಹಿಂದಿದ್ದೀರಾ ಶಿಕ್ಷಣದಲ್ಲಿ ಕೂಡ ಹಿಂದಿಳಿದಿದ್ದೀರಾ ಎಂದು ತರಾಟೆಗೆ ತೆಗೆದುಕೊಂಡ್ರು ಸೊ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲೆ ಹಿಂದೆ ಉಳಿದಿದೆ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಅಭಿವೃದ್ಧಿ ಸ್ಥಿತಿಯಲ್ಲೂ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ಸ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ತೋರ್ ಜಿಲ್ಲೆ ಅವರಿಗೆ ಟಾಂಗ್ ಕೊಡೋ ಥರ ಅನಿಸ್ತು ಅಂದರೆ ಆ ವೇರೆಯಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಈ ಆಸ್ಪತ್ರೆಗೆ ಏನು ಭೇಟಿ ಕೊಟ್ಟಿದ್ದರು ಇವತ್ತಷ್ಟು ಮಾಧ್ಯಮದಲ್ಲಿ ಸುದ್ದಿಯಾಗಿತ್ತು ಮಹಿಳಾ ಮಕ್ಕಳು ಮತ್ತು ತಾಯಿಯ ಆಸ್ಪತ್ರೆಯಲ್ಲಿ ಸೋರ್ತಾ ಇದೆ ಚಳಿಗೆ ನಡ್ಕ್ತಾ ಇದ್ದಾರೆ ಅಂತ ಸೊ ದಿಢೀರಂತ ಸಿ ಎಂ ಸಾಹೇಬ್ರೆ ಹೋಗಿ ಅಲ್ಲಿ ವಿಸಿಟ್ ಮಾಡಿದ ನಿಜಕ್ಕೆ ಕೂಡ ಒಳ್ಳೆ ಬೆಳವಣಿಗೆ ಅಟ್ಲೀಸ್ಟ್ ಆಸ್ಪತ್ರೆ ಆದರೂ ವ್ಯವಸ್ಥೆ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರ ಕೆಲಸವನ್ನು ಮಾಡಬೇಕಾಗಿತ್ತು ಸಿ ಎಮ್ಗಾಗಿ ಕಾಯುವಂಥ ಅವಶ್ಯಕತೆ ಇರಲಿಲ್ಲ ಬಟ್ ಸ್ಥಳೀಯ ಶಾಸಕರು ಮಾಡಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಲಿಲ್ಲ ಸ್ವತಃ ಸಿ ಎಂ ಹೋಗ್ಬೇಕಾಯ್ತು ನೋಡೋಣ ಸರಿಯಾಗುತ್ತಾ ಇನ್ನಾದರೂ ಅಂತ ಎಸ್ ಸಿ ನಾ ಮುಂದಿನ ಸುದ್ದಿ ಇಡೀ ದೇಶದ ಒಂದು ಮಾನ ಮರ್ಯಾದೆ ತೆಗೆದಂತಹ ಮಣಿಪುರ ಹಿಂಸಾಚಾರ ಸೊ ಮಣಿಪುರ ಹಿಂಸಾಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ನಲ್ಲಿ ಮಾತನಾಡಬೇಕು ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಪ್ರತಿಪಕ್ಷಗಳ ಒತ್ತಾಯ ಮುಂದುವರಿತಾ ಇದೆ ಈ ನಡುವೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದಕ್ಕೆ ಇಂಡಿಯಾ ಮೈತ್ರಿ ಕೂಟ ಮುಂದಾಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಬೆಳಗ್ಗೆ ಅಷ್ಟೇ ಇಂಡಿಯಾ ಮೈತ್ರಿಕೂಟದ ಒಂದು ಸಭೆ ಏನಿತ್ತು ಆ ಸಭೆಯಲ್ಲಿ ಅವಿಶ್ವಾಸ ನಿರ್ಣಯದ ಬಗ್ಗೆ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಈ ಒಂದು ವಿಧಾನ ಲೋಕಸಭಾ ಅಧಿವೇಶನದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಇಂಡಿಯಾ ಮೈತ್ರಿಕೂಟ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬಹುದು ಅನ್ನೋ ಲೆಕ್ಕಾಚಾರ ಇದರ ಬಗ್ಗೆ ರಿಯಾಕ್ಟ್ ಮಾಡಿರ್ತಕ್ಕಂಥ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಕ್ಷಗಳ ನಡೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಕಳೆದ ಬಾರಿಯೂ ಕೂಡ ಅವಿಶ್ವಾಸ ನಿರ್ಣಯವನ್ನು ತಂದು ಅವರು ವಿಫಲ ಆಗಿದ್ದರು ಬಿ ಜೆ ಪಿ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡಿದೆ ಪ್ರಬಲ ಬಹುಮತದ ಜೊತೆ ಅಧಿಕಾರಕ್ಕೆ ಬಂದಿದೆ ಈಗ ಮತ್ತೆ ರೀತಿ ಅವರು ವಿಫಲ ಆಗ್ತಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟರು ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಮೊದಲ ವಿಶ್ವಾಸ ನಿರ್ಣಯವನ್ನು ಜುಲೈ ಇಪ್ಪತ್ತು ಎರಡು ಸಾವಿರದ ಹದಿನೆಂಟರಲ್ಲೇ ಮಂಡಿಸಲಾಯಿತು ರಾಷ್ಟ್ರೀಯ ಏನು ಪ್ರಜಾತ್ಮಕ ಒಕ್ಕೂಟ ಅಂದರೆ ಎನ್ ಡಿ ಎ ಅವಿಶ್ವಾಸ ನಿರ್ಣಯದ ಪರವಾಗಿ ಮುನ್ನೂರ ಇಪ್ಪತ್ತೈದು ಸಂಸದರು ಹಾಗೂ ವಿರುದ್ಧವಾಗಿ ಕೇವಲ ನೂರ ಸಂಸದರು ಮಾತ್ರ ಮತವನ್ನು ಚಲಾಯಿಸಿದರು ಸೊ ಇದಕ್ಕೂ ಮುಂಚೆ ನರೇಂದ್ರ ಮೋದಿಯವರು ಮಾತನಾಡಬೇಕಾದ್ರೆ ಈ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ಈಸ್ಟ್ ಇಂಡಿಯಾ ಕಂಪ್ನಿ ಪಿ ಎಫ್ ಐ ಅಂದರೆ ಇಂಡಿಯನ್ ಮುಜಾಹಿದ್ದೀನ್ ಎಲ್ಲೂ ಕೂಡ ಇಂಡಿಯನ್ ಇಂಡಿಯಾನ ಪದ ಇದೆ ಇಂಡಿಯಾ ಎಂದು ಹೇಳಿದ್ದಕ್ಕೆ ಮಾತ್ರ ಅದು ಆಗುವುದಿಲ್ಲ ಅಂತ ವಿಪಕ್ಷಗಳ ಇಂಡಿಯಾ ಮೈತ್ರಿಗಳಿಗೆ ಟಾಂಗನ್ನು ಕೊಟ್ಟು ಒಂದು ರೀತಿ ತಿರುಗೇಡನ್ನು ಕೊಟ್ಟಿದ್ದರು ಇದಕ್ಕೆ ಮತ್ತು ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಮಿಸ್ಟರ್ ಮೋದಿಯವರೇ ನಿಮಗೆ ಹೇಗೆ ಬೇಕೋ ಹಾಗೆ ನಮ್ಮನ್ನು ಕರೀರಿ ನಾವು ಇಂಡಿಯಾ ಮಣಿಪುರ ಸಂಘರ್ಷ ಸರಿಪಡಿಸೋದಕ್ಕೆ ಮತ್ತು ಪ್ರತಿ ಮಹಿಳೆ ಮಗುವಿನ ಕಣ್ಣೀರನ್ನು ಒರೆಸೋದಕ್ಕೆ ನಾವು ಸಹಾಯ ಮಾಡ್ತೇವೆ ಎಲ್ಲ ಜನರಿಗೆ ಪ್ರೀತಿ ಮತ್ತು ಶಾಂತಿಯನ್ನು ಮರಳಿ ತರುತ್ತೇವೆ ನಾವು ಮಣಿಪುರದಲ್ಲಿ ಭಾರತದ ಕಲ್ಪನೆಯನ್ನು ಮಧು ನಿರ್ಮಾಣವನ್ನು ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದು ನರೇಂದ್ರ ಮೋದಿ ಅವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಒಂದು ಕಡೆ ಅವಿಶ್ವಾಸ ನಿರ್ಣಯ ಮಾಡಿಸೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಬಟ್ ಏನು ಒಂದು ಸುದ್ದಿ ಆಗುತ್ತಷ್ಟೇ ಚರ್ಚೆ ಆಗ್ಬೋದಷ್ಟೇ ಬಟ್ ಬಿ ಜೆ ಪಿ ಬಹುಮತ ಇರೋದರಿಂದ ಏನು ತೊಂದರೆ ಆಗಲ್ಲ ಅದೊಂದು ಪ್ರಕ್ರಿಯೆ ಅಂದಮ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಈ ರೀತಿಯ ಒಂದು ಅಸ್ತ್ರವನ್ನು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಕೂಟ ಇಂಡಿಯಾ ಮೈತ್ರಿ ಕೂಟ ಈ ರೀತಿಯ ಒಂದು ಟ್ರಿಕ್ಸನ್ನು ಉಪಯೋಗ ಮಾಡಬಹುದು ಎಸ್ ಇ ನಾವು ಮುಂದಿನ ಸಿದ್ಗೆ ಹೋಗೋಣ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿ ಸೊ ಅಪಘಾತಗಳು ಜಾಸ್ತಿ ಆಗ್ತಾ ಇತ್ತು ಅಂತಿತ್ತು ಬಟ್ ಕಳೆದ ಒಂದು ತಿಂಗಳಿಂದ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅದಕ್ಕೆ ಕಾರಣ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿತ್ತು ಏನು ಫೈನ್ ಆಗೋದಕ್ಕೆ ರೆಡಿಯಾಗಿತ್ತು ಜೊತೆಗೆ ವೇಗದ ಲಿಮಿಟನ್ನು ನೂರು ಕಿಲೋಮೀಟ್ರಿಗೆ ಮಾತ್ರ ಸೀಮಿತ ಮಾಡಿತ್ತು ಇದೀಗ ಮತ್ತಷ್ಟು ಕ್ರಮಗಳಿಗೆ ಮುಂದಾಗ್ತಾಯಿದೆ ಟೂ ವೀಲರ್ಸು ಟ್ರ್ಯಾಕ್ಟರ್ಗೆಲ್ಲ ನಿರ್ಬಂಧವನ್ನು ಹೇರ್ತಾ ಇದೆ ಆಗಸ್ಟ್ ಒಂದನೇ ತಾರೀಕಿಂದ ಟೂ ವೀಲರು ಆಟೋ ಟ್ರ್ಯಾಕ್ಟ್ರು ಈ ಒಂದು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗಂಗಿಲ್ಲ ಸೊ ಆದೇಶ ಹೊರಬಿದ್ದಿದೆ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಎರಡನೇ ಬಾರಿಗೆ ಮತ್ತೆ ಹೆದ್ದಾರಿಯನ್ನು ಪರಿಶೀಲನೆಯನ್ನು ಮಾಡಿದ್ರು ಕಳೆದ ತಿಂಗಳು ಹೆದ್ದಾರಿ ಪರಿಶೀಲನೆ ಮಾಡಿ ಸಾಕಷ್ಟು ನ್ಯೂನತೆಗಳನ್ನು ಸೇರ್ಪಡಿಸಿದಂತೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ತಿಂಗಳ ಗಡುವನ್ನು ನೀಡಿದರು ಈ ನೆಲೆಯಲ್ಲಿ ಮತ್ತೊಮ್ಮೆ ಹೆದ್ದಾರಿ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈ ವೇಳೆ ಮಾತನಾಡಿದ ಅಲೋಕ್ ಕುಮಾರ್ ಇದೇ ಆಗಸ್ಟ್ ಒಂದರಿಂದ ಎಕ್ಸ್ಪ್ರೆಸ್ ವೇನಲ್ಲಿ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನಗಳಿಗೆ ನಿಷೇಧ ಏರಲಾಗಿದೆ ಈ ಬಗ್ಗೆ ಜುಲೈ ಹನ್ನೆರಡರಿಂದ ಗೆಜೆಟ್ ನೋಟಿಫಿಕೇಷನ್ ಆಗಿದ್ದು ಆಗಸ್ಟ್ ಒಂದರಿಂದ ನೂತನ ನಿಯಮ ಅನ್ವಯ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟರು ಸೊ ಎಕ್ಸ್ಪ್ರೆಸ್ ವೇನಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಾಬ್ಲಮ್ಗಳಿದ್ದಾವೆ ಅಪಘಾತ ತಡೆಗೆ ಪೊಲೀಸ್ ಇಲಾಖೆ ಸಾಕಷ್ಟು ಕೆಲಸ ಇದೆ ಹಾಗಾಗಿ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಆದರೆ ಹೆದ್ದಾರಿ ಪ್ರಾದರ ಎಂಟ್ರಿ ಎಕ್ಸಿಟ್ ಸರಿಪಡಿಸುವುದು ಸ್ಕೈವಾಕ್ ನಿರ್ಮಾಣ ಮಾಡಬೇಕಾಗಿದೆ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೇವೆ ಇರುವ ಸೌಲಭ್ಯ ಬಳಸ್ಕೊಂಡು ಕೆಲಸ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಕೊಟ್ಟರು ಸರ್ಕಾರದ ಮಟ್ಟದಲ್ಲಿ ಟೆಂಡರ್ ಆಗಿರೋದ್ರಿಂದ ಹೊಸ ಉಪಕರಣಗಳು ಬರೋದು ತಡವಾಗ್ತದೆ ಹೆದ್ದಾರಿ ಪ್ರಾಧಿಕಾರಕ್ಕೂ ಕಠಿಣ ಸೂಚನೆ ನೀಡಲಾಗಿದೆ ಪ್ರಾಧಿಕಾರ ಸುಮ್ಮನೆ ಆಟ ಆಡಿದರೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು ಇನ್ನು ಯಾವೆಲ್ಲ ವಾಹನಗಳಿಗೆ ನಿರ್ಬಂಧ ಇದೆಯಪ್ಪ ಅಂದರೆ ಮೋಟರ್ ಸೈಕಲ್ ಅಂದರೆ ಸ್ಕೂಟರ್ ಮತ್ತು ಇತರ ದ್ವಿಚಕ್ರ ವಾಹನಗಳಿಗೆ ಹೋಗೋಂಗಿಲ್ಲ ಆಗಸ್ಟ್ ಒಂದನೇ ತಾರೀಕಿಂದ ತ್ರಿಚಕ್ರ ವಾಹನ ಅಂದರೆ ಆಟೋ ರಿಕ್ಷಾ ಜೊತೆಗೆ ಇ ಕಾರ್ಟ್ ವಾಹನಗಳು ಮೋಟಾರ್ ರಹಿತ ವಾಹನಗಳು ಅಂದರೆ ಸೈಕಲ್ಗಳು ಹೋಗಂಗಿಲ್ಲ ಟ್ರ್ಯಾಕ್ಟರ್ಗಳು ಹೋಗಂಗಿಲ್ಲ ಮಲ್ಟಿ ಆ್ಯಕ್ಸೆಲ್ ಟ್ರೈಲರ್ಗಳು ಅಂದರೆ ಸಣ್ಣ ಟ್ರ್ಯಾಕ್ಟರ್ ಇರ್ತಾವಲ್ಲ ಅವು ಕೂಡ ಹೋಗಂಗಿಲ್ಲ ಸೊ ಮೈಸೂರು ಬೆಂಗಳೂರು ಎಕ್ಸ್ಪ್ರೆ ಒಂದನೇ ತಾರೀಕು ಏನಾದರೂ ಬೈಕಲ್ಲಿ ಹೋಗಂಗಿದ್ರೆ ಅಡ್ಡಾಗ್ತಾರೆ ಹೋಗ್ಬಿಡಿ ಸರ್ವಿಸ್ ಒಳಗೆ ಹೋಗ್ಬೇಕಾಗುತ್ತೆ ಆಟೋ ಹೋಗಂಗಿಲ್ಲ ಟ್ರ್ಯಾಕ್ಟರ್ ಹೋಗೋಂಗಿಲ್ಲ ಸೊ ಇವೆಲ್ಲಕ್ಕೂ ನಿಷೇಧವನ್ನು ಏರಿದ್ದಾರೆ ಆಗಸ್ಟ್ ಒಂದನೇ ತಾರೀಕಿಂದ ಸೊ ನೆನಪಿಕ್ಕೊಳ್ಳಿ ಆ ರೂಟಲ್ಲಿ ಏನಾದರೂ ಹೋಗಂಗಿದ್ರೆ ನೀವು ಬಳಸಬೇಕು ಇನ್ಮೇಲೆ ಆಗಸ್ಟ್ ಒಂದನೇ ತಾರೀಕಿಂದ ಎಸ್ ಇನ್ನ ಮುಂದಿನ ಸುದ್ದಿ ರಾಜ್ಯದಲ್ಲಿ ತಡವಾಗಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ದರೆ ಮತ್ತೊಂದು ಪಕ್ಕದ ರಾಜ್ಯ ಆಂಧ್ರದಲ್ಲಿ ವಜ್ರದ ಮಳೆ ಬರ್ತಾ ಇದೆಯಂತೆ ಅಂತ ದೊಡ್ಡ ಸುದ್ದಿ ವದಂತಿ ಹಬ್ಬಿದೆ ಇದೇನಪ್ಪ ಇದು ಆಳಿಕಲ್ ಮನೆ ನೋಡಿದ್ದೀವಿ ಮೀನುಗಳ ಮನೆ ಕೂಡ ಮಳೆಯನ್ನು ನೋಡಿದ್ದೀವಿ ಇದೇನಿದು ವಿಚಿತ್ರವಾಗಿ ವಜ್ರದ ಮಳೆ ವಜ್ರ ಮಳೆಯಲ್ಲಿ ವಜ್ರ ಬಿದ್ದರೆ ಬಿಡ್ತಾರ ಜನ ಎಷ್ಟು ದೂರ ಆದರೆ ಪರವಾಗಿಲ್ಲ ವಜ್ರ ಸಿಗುತ್ತೆ ಅಂದರೆ ಊಡೋಗಿಬಿಡ್ತಾರೆ ಅದೇ ರೀತಿ ಈಗ ಆಂಧ್ರದಲ್ಲಿ ಇದೆ ಜಮೀನುಗಳಲ್ಲಿ ರೈತರು ಮಾತ್ರವಲ್ಲ ದೂರದ ಊರುಗಳಲ್ಲಿ ನಮ್ಮ ಕರ್ನಾಟಕದ ರಾಯಚೂರು ಬಳ್ಳಾರಿಯಿಂದಲೂ ಕೂಡ ಜನ ಹೋಗ್ತಾ ಇದ್ದಾರಂತೆ ವಜ್ರಗಳನ್ನು ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಆಂಧ್ರ ಪ್ರದೇಶದ ಕರ್ನೂಲಿಂದ ಇದೆ ಕರ್ನೂಲ್ನ ವಜ್ರಕೂರು ಗುರಿ ಹೆಸರಿ ವಜ್ರಕೂರು ಮತ್ತು ಪೆತ್ತಿಕೊಂಡ ಈ ಸುತ್ತಮುತ್ತಲ್ಲಿ ವಜ್ರಗಳ ಮಳೆ ಆಗಿದೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾಯಿದೆ ವಜ್ರಕೂರು ತಗ್ಲಿ ಆಮೇಲೆ ಜೊನ್ನಗಿರಿ ಮಡ್ಡಿಕೇರ ಬಾಸಿನೇಪಲ್ಲಿ ಚನ್ನಗಿರಿ ಯಾಪಲ್ಲಿ ಈ ಕೆರೆ ಸೇರಿದ ಸಿಕ್ಕಾಪಟ್ಟೆ ಮಳೆ ಆಗಿದೆ ಈ ಮಳೆಯಲ್ಲಿ ಬಂದರೆ ಈಗ ಹೊಲದಲ್ಲಿ ರೈತರು ಕೃಷಿ ಕಾರ್ಮಿಕೆಲ್ಲರೂ ಸೇರಿಕೊಂಡು ವಜ್ರಕ್ಕಾಗಿ ಸರ್ಚ್ ಮಾಡ್ತಾ ಇದ್ದಾರಂತೆ ಹುಡ್ಕಾಟವನ್ನು ನಡೆಸ್ತಾ ಇದ್ದಾರಂತೆ ಅನ್ನೋ ಸುದ್ದಿ ಬರ್ತಾಯಿದೆ ವಜ್ರ ಹುಡ್ಕಲು ಜಮೀನುಗಳನ್ನು ಲೀಸ್ ಪಡ್ಕೊಳ್ತಾ ಇದ್ದಾರೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ರಾಯಲ್ಸೀಮಾದಲ್ಲಿ ವಜ್ರಗಳ ಮಾರುಕಟ್ಟೆ ಇತ್ತು ಆಗ ರಸ್ತೆ ಪಕ್ಕದಲ್ಲಿ ವಜ್ರ ವಜ್ರದ ಆಭರಣಗಳು ವೈ ವೈಡ್ ಏನು ಎಲ್ಲ ವಜ್ರ ವೈಡೂರ್ಯಗಳನ್ನು ಮಾರಾಟ ಮಾಡ್ತಾಯಿದ್ರು ಆಗಿನ ವಜ್ರಗಳು ಇಂದಿಗೂ ಕೂಡ ಭೂಮಿಯಲ್ಲಿದ್ದಾವೆ ಮಳೆ ಬಂದಾಗ ಮಾತ್ರ ಕಣ್ಣಿಗೆ ಗೋಚರ ಆಗುತ್ತೆ ಅಂತ ಜನ ಅನ್ನು ನಂಬಿಸಿದ್ದಾರೆ ಅನ್ನೋದು ಲೆಕ್ಕಾಚಾರ ಹಲವರಿಗೆ ಬೆಳಬಾಳುವ ವಜ್ರಗಳು ಸಿಕ್ಕಿರುವ ಹಿನ್ನೆಲೆ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಮೀನುಗಳನ್ನು ಮೇಲೆ ನಿಗಾ ಇಟ್ಟಿದ್ದಾರೆ ಜನ ಕೂಡ ಹೋಗಿ ಒಳ್ಳೆ ಜಮೀನಲ್ಲಿ ಹುಡುಕಾಟವನ್ನು ಮಾಡ್ತಿದ್ದಾರೆ ಗೊತ್ತಿಲ್ಲ ಎಷ್ಟು ಜನ ಸುಳ್ಳು ಬಟ್ ಅಧಿಕೃತವಾಗಿ ಯಾವುದೂ ಕೂಡ ಕನ್ಫರ್ಮ್ ಆಗಿಲ್ಲ ವಜ್ರದಿಂದ ಮಳೆ ಬರ್ತಾ ಇದೆಯಾ ವಜ್ರ ಸಿಗ್ತಾ ಇದೆಯಾ ಅಂತ ಬಟ್ ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ ಜನ ಹೋಗಿ ಹುಡುಗಾಟವನ್ನು ಮಾಡ್ತಾ ಇದ್ದಾರೆ ವಜ್ರವನ್ನು ಕರ್ನೂಲ ಸುತ್ತಮುತ್ತ ಗ್ರಾಮಗಳಲ್ಲಿ ಎಸ್ ನೋಡೋಣ ಇನ್ನು ಮುಂದಿನ ಸುದ್ದಿ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಸುದ್ದಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಏಕದಿನ ಸರಣಿ ಗುರುವಾರದಿಂದ ಆರಂಭ ಆಗ್ತಾ ಇದೆ ಈ ಒಂದು ಸರಣಿಯೊಂದಿಗೆ ಟೀಮ್ ಇಂಡಿಯಾದ ಏಕದಿನ ವಿಶ್ವಕಪ್ ಪೂರ್ವ ತಯಾರಿ ಕೂಡ ಆರಂಭ ಆಗ್ತಾ ಇದೆ ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಭಾರತದಲ್ಲಿ ನಡೀತಾ ಇದೆ ವಿಶ್ವಕಪ್ ಅದಕ್ಕೂ ಮುನ್ನ ಭಾರತ ತಂಡ ಕೇವಲ ಎರಡು ಏಕದಿನ ಸರಣಿಯನ್ನು ಮಾತ್ರ ಆಡ್ತಾ ಇದೆ ಈ ಸರಣಿಯಲ್ಲಿ ಒಟ್ಟು ಈ ಆರು ಏಕದಿನ ಪಂದ್ಯ ಇರುತ್ತೆ ಮೊದಲು ವೆಸ್ಟ್ ಇಂಡೀಸ್ ವಿರುದ್ಧ ಏಕದಿನ ಪಂದ್ಯ ಆಡಿರ್ತಕ್ಕಂಥ ಭಾರತ ಅದಾದಮೇಲೆ ಆಸ್ಟ್ರೇಲಿಯಾ ವಿರುದ್ಧ ಮೂರು ಪಂದ್ಯಗಳನ್ನು ಏಕದಿನ ಸರಣಿಯಲ್ಲಿ ಆಡ್ತಾಯಿದೆ ಇನ್ನು ಇದರ ನಡುವೆ ಏಷ್ಯಾ ಕಪ್ ಕೂಡ ಆಗ್ತಾ ಇದೆ ಈ ಟೂರ್ನಿಯಲ್ಲಿ ಭಾರತ ತಂಡ ಫೈನಲ್ ಪ್ರವೇಶಿಸಿದರೆ ಒಟ್ಟು ಐದು ಏಕದಿನ ಪಂದ್ಯಗಳನ್ನು ಆಡುತ್ತೆ ಅಂದರೆ ಏಕದಿನ ವಿಶ್ವಕಪ್ಗೂ ಮುನ್ನವೇ ಟೀಮ್ ಇಂಡಿಯಾ ಹನ್ನೊಂದು ಏಕದಿನ ಪಂದ್ಯಗಳನ್ನು ಯಾಕೆಂದರೆ ಎರಡು ಸರಣಿ ಐದು ಆರು ಮ್ಯಾಚು ಜೊತೆಗೆ ಫೈನಲ್ಗೆ ಹೋದರೆ ಏಷ್ಯಾಕಪ್ಪಲ್ಲಿ ಐದು ಮ್ಯಾಚು ಒಟ್ಟು ಹನ್ನೊಂದು ಮ್ಯಾಚ್ ಆಗುತ್ತೆ ಈ ಮೂಲಕ ಭಾರತದಲ್ಲಿ ನಡೆಯಲಿರುವಂಥ ಏಕದಿನ ವಿಶ್ವಕಪ್ ಆಗಿ ಭರ್ಜರಿ ತಯಾರಿಯನ್ನು ಟೀಮ್ ಇಂಡಿಯಾ ಮಾಡ್ಕೊಳ್ತಾ ಇದೆ ಎಸ್ ಟೀಮ್ ಇಂಡಿಯಾ ರೆಡಿ ಆಗ್ತಾ ಇದೆ ಅದರಲ್ಲೂ ಕೂಡ ವೆಸ್ಟ್ ಇಂಡೀಸ್ ವಿರುದ್ಧ ಏಕದಿನ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡತಕ್ಕಂಥ ಆಟಗಾರರು ಏಷ್ಯಾಕಪ್ಪನ್ನು ಅವಕಾಶವನ್ನು ನೀಡಲಾಗ್ತಾ ಇದೆ ನೋಡೋಣ ಯಾರ್ಯಾರಿಗೆಲ್ಲ ಏನೆಲ್ಲ ಆಗುತ್ತೆ ಅಂತ ಒಟ್ಟಿನಲ್ಲಿ ಟೀಮ್ ಇಂಡಿಯಾ ಮುಂಬರುವ ಏಕದಿನ ಪಂದ್ಯದಲ್ಲಿ ಗೆದ್ದು ಮತ್ತಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡ್ಕೊಬೇಕು ವಿಶ್ವಕಪ್ಪನ್ನು ಗೆಲ್ಲಬೇಕು ಟೀಮ್ ಇಂಡಿಯಾ ಆ ನಿಟ್ಟಿನಲ್ಲಿ ಎಲ್ಲ ಆಟಗಾರರು ಶ್ರಮವನ್ನು ವಹಿಸ್ತಾ ಇದ್ದಾರೆ ನೋಡೋಣ ಇಂಡಿಯಾ ಆಲ್ ದ ಬೆಸ್ಟ್ ಆಣ ಎಲ್ಲ ಮಚ್ಚಲು ಗೆಲ್ಲಬೇಕು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಖುಷಿ ಆಗಬೇಕು ಭಾರತದ ನೇಮ್ ಇಡೀ ವಿಶ್ವದಲ್ಲಿ ಹಾರಾಡಬೇಕು ಅನ್ನೋದು ಎಲ್ಲರ ಆಶಯ ಟೀಮ್ ಇಂಡಿಯಾ ಗೆಲ್ಲಬೇಕಷ್ಟೆ ಎಸ್ ದಿನ ಮುಂದಿನ ಸುದ್ದಿ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ನೆಕ್ಸ್ಟ್ ಸಿನಿಮಾ ಯಾವುದು ಇದು ಒಂದು ರೀತಿ ಮಿಲಿಯನ್ ಡಾಲರ್ ಪ್ರಶ್ನೆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಬಳಿಕ ಯಾವ ಸಿನಿಮಾ ಯಾರ ಜೊತೆ ಮಾಡ್ತಾರೆ ಯಾರು ಡೈರೆಕ್ಟ್ರು ಯಾರ ಪ್ರೊಡ್ಯೂಸರು ಅಷ್ಟಕ್ಕೆ ಯಾರಪ್ಪ ಯಾವಾಗಪ್ಪ ಸಿನಿಮಾ ಅನೌನ್ಸ್ಮೆಂಟ್ ಅಂತ ಸಾಕಷ್ಟು ದಿನ ಅಲ್ಲ ವರ್ಷವೇ ಆಗೋಯ್ತು ಕೇಳ್ತಾನೆ ಇದಾರೆ ಇದ್ರೂ ಕೂಡ ರಿಸಲ್ಟ್ ಬಂದಿಲ್ಲ ಹೀಗಾಗಿ ಈಗೊಂದು ಟ್ರೆಂಡ್ ಆಗ್ತಾಯಿದೆ ನಟ ಯಶ್ ಕಾಣೆ ಆಗಿದ್ದಾರೆ ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು ಈಗೊಂದು ಪೋಸ್ಟರ್ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಯಶ್ರನ್ನ ದೊಡ್ಡ ತೆರೆಯ ಮೇಲೆ ನೋಡುವ ಆಸೆ ಇಟ್ಟುಕೊಂಡು ವರ್ಷಗಳಿಂದ ಕಾತಿರ್ತಕ್ಕಂಥ ಅವರ ಅಭಿಮಾನಿಗಳೇ ಕೆಲವರು ಈಗೊಂದು ಪೋಸ್ಟನ್ನು ಹರಿದುಬಿಟ್ಟಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ಯಶ್ ಕಾಣೆಯಾಗಿದ್ದಾರೆ ಪೋಸ್ಟ್ರಿಗೆ ಸಿಕ್ಕಾಪ್ಟೆ ವೈರಲ್ ಆಗ್ತಾ ಇದೆ ಯಶ್ ಅವರ ಹೊಸ ಸಿನಿಮಾದ ಅಪ್ಡೇಟ್ಗಾಗಿ ಕಾದು ಕಾದು ಸುಸ್ತಾಗಿದ್ದಂಥ ಅಭಿಮಾನಿಗಳೇ ಈ ಪೋಸ್ಟ್ರನ್ನು ಮಾಡಿ ವೈರಲ್ ಮಾಡಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಸಿನಿಮಾ ರಂಗದ ಹೆಮ್ಮೆಯ ನಟ ಕೆ ಎಫ್ ಟು ಸಿನಿಮಾದ ಯಶಸ್ಸಿನ ಬಳಿಕ ಯಾವ ಸಿನಿಮಾ ಘೋಷಣೆ ಮಾಡ್ತೀನಿ ಎಂದಿದ್ದರು ಆದರೆ ಘೋಷಣೆ ಮಾಡದೆ ಅಭಿಮಾನಿಗಳಲ್ಲಿ ನಿರಾಸೆ ಉಂಟು ಮಾಡಿದ್ದಾರೆ ಕೂಡಲೇ ಅವರನ್ನು ಯಾರಾದರೂ ಸಂಪರ್ಕಿಸಿ ಬರೀ ಸಿನಿಮಾ ಅನೌನ್ಸ್ ಮಾಡೋಕ್ಕೆ ಎರಡು ವರ್ಷ ತಗೊಂಡ್ರೆ ಹೇಗೆ ಸರ್ ಫ್ಯಾನ್ಸ್ನ ಎಮೋಷನ್ ಜೊತೆ ಆಟ ಆಡ್ತಾ ಇದ್ದೀರಾ ಅಂತ ತಿಳಿಸಿ ಅಂತ ಈ ಒಂದು ಪತ್ರದಲ್ಲಿ ಅಂದರೆ ಪೋಸ್ಟ್ನಲ್ಲಿ ಇದೆ ಸಾರಾಂಶ ವೈರಲ್ ಆಗಿರುವಂಥ ಪೋಸ್ಟ್ನಲ್ಲಿ ಎಲ್ಲರೂ ಅವರವರ ಹೀರೋಗಳ ಸಿನಿಮಾ ಅಪ್ಡೇಟ್ಗಳನ್ನು ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ನೀವು ಮಾತ್ರ ಇನ್ನೂ ಸಿನಿಮಾ ಅನೌನ್ಸ್ ಮಾಡಿಲ್ಲ ಸಣ್ಣ ಸುಲೂ ಸಹ ಕೊಟ್ಟಿಲ್ಲ ತುಂಬ ಬೇಜಾರಾಗ್ತಾಯಿದೆ ಬಾಸ್ ಅಂತ ಪೋಸ್ಟ್ರಲ್ಲಿ ಬರೆಯಲಾಗಿದೆ ಯಾರೋ ಬಹಳ ನೊಂದ ಅಭಿಮಾನಿಯೇ ಈ ಪೋಸ್ಟ್ರನ್ನು ಅನ್ನೋ ಅನ್ನೋದು ಚರ್ಚೆ ಆಗ್ತಾ ಇದೆ ಕೆ ಜಿ ಎಫ್ ಟು ಬಳಿಕ ಯಾವುದೇ ಸಿನಿಮಾದ ಅನೌನ್ಸ್ ಆಗಿಲ್ಲ ಮಳೆಯಲಂ ನಿರ್ದೇಶಕ ಜೊತೆ ಸಿನಿಮಾ ಮಾಡ್ತಾರೆ ಅನ್ನೋ ಚರ್ಚೆ ಆಯಿತು ಆಗಲಿಲ್ಲ ಡೈರೆಕ್ಟರ್ ನರ್ತನ್ ಜೊತೆ ಸಿನಿಮಾ ಮಾಡ್ತಾರೆ ಅನ್ನೋ ಚರ್ಚೆ ಆಯಿತು ಆಗಲಿಲ್ಲ ಮತ್ತೊಂದು ಕಡೆ ತೆಲುಗಿನ ನಿರ್ಮಾಪಕ ದಿಲ್ರಾಜ್ ಜೊತೆ ಸಿನಿಮಾ ಮಾಡ್ತಾರೆ ಅಂತ ಚರ್ಚೆ ಇತ್ತು ಆಗಲಿಲ್ಲ ಶಂಕರ್ ಡೈರೆಕ್ಟ್ ಮಾಡ್ತಾರೆ ಅಂತ ಏನೋ ಚರ್ಚೆ ಇತ್ತು ಆಗಿಲ್ಲ ಯಾವುದೂ ಕೂಡ ಕನ್ಫರ್ಮ್ ಇಲ್ಲ ಎಲ್ಲವೂ ಕೂಡ ಊಹಾಪೋಹಗಳಷ್ಟೇ ಇದ್ದಾವೆ ಹಾಗಾಗಿ ನೊಂದ ಯಶ್ ಅಭಿಮಾನಿಗಳು ಈ ಪೋಸ್ಟ್ರನ್ನು ಮಾಡಿದ್ದಾರೆ ಅಂತ ನೋಡೋಣ ಯಶ್ಗೆ ತಲುಪಿರುತ್ತೆ ಬಹುಶಃ ಶೀಘ್ರವೇ ಯಶ್ ತಮ್ಮ ಮುಂದಿನ ಪ್ರಾಜೆಕ್ಟ್ ಯಾವುದು ಅಂತ ಅನೌನ್ಸ್ ಮಾಡಲಿ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಅಭಿಮಾನಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಕೆ ಜಿ ಎಫ್ ಟೂ ಸಿನಿಮಾ ಅಥವಾ ಕೆ ಜಿ ಎಫ್ ಒನ್ ಸಿನಿಮಾ ಈ ಎರಡೂ ಸಿನಿಮಾಗಳು ಕನ್ನಡ ಸಿನಿಮಾ ರಂಗವನ್ನು ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗಿದಂಥ ಸಿನಿಮಾಗಳು ಹಾಗಾಗಿ ಎಷ್ಟು ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ಅದರಕ್ಕೆ ಅದರ ಅದಕ್ಕೆ ತಕ್ಕಂತೆ ಇರಬೇಕು ಅಥವಾ ಅದಕ್ಕಿಂತ ದೊಡ್ಡ ಲೆವೆಲ್ನಲ್ಲಿ ಇರಬೇಕು ಅನ್ನೋದು ಯಶ್ ಅವರ ಆಸೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಬಹುಶಃ ಇನ್ನೂ ತುಂಬ ದಿನ ಕಾಯಿಸಲ್ಲ ಅನ್ಕೊತೀನಿ ಯಶ್ ಅವರು ಅತಿ ಶೀಘ್ರವೇ ಅಪ್ಡೇಟ್ಸ್ ಕೊಡಲಿ ಅಂತ ನಾವು ಕೂಡ ಆರೈಸೋಣ ಎಸ್ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ರಾಜಕಾರಣ ಸಿನಿಮಾ ಸ್ಪೋರ್ಟ್ಸು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎಲ್ಲ ಸುದ್ದಿಯನ್ನು ನಿಮಗೆ ಕೊಡೋ ಪ್ರಯತ್ನ ಮಾಡಿದ್ದೀವಿ ಆಂಧ್ರದಲ್ಲಿ ವಜ್ರದ ಮಳೆ ಬರ್ತಾ ಇದೆ ಅಂತ ನೋಡಿ ಒಂದು ಸಲ ಟ್ರೈ ಮಾಡಿ ನಿಮಗೂ ಸಿಗುತ್ತೇನೆ ಅಂತ ಏನನ್ನಿಸ್ತು ನ್ಯೂಸ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ